ಧ್ವಜಹರಿಸಿ ಬಂದವರು, ಮೋದಿಯವರ ಜೊತೆಗೆ ಧ್ವಜಹರಿಸಿ ಬಂದವರು. ಹಾಗಾಗಿ ಇಂತಹ ಒಂದು ಕೆಲಸಕ್ಕೆ ಇವತ್ತು ಆ ರಾಷ್ಟ್ರ ಧ್ವಜವನ್ನು ಚೌಕದಲ್ಲಿ ಇರಿಸಿದ್ದಾದರೆ ಅವರು ಇವತ್ತು ಹೇಳಿಕೆಯನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ನಾನು ಆಲೋಚನೆ ಮಾಡ್ತೇನೆ. ಅದೊಂದು ಕೆಟ್ಟ ಹೇಳಿಕೆ. ರಾಷ್ಟ್ರ ಧ್ವಜವನ್ನು ಇವತ್ತು ಕೆಂಪುಕೋಟೆಯಿಂದ ಮುಂದಿನ ದಿನಗಳಲ್ಲಿ ಕೇಸರಿ ಧ್ವಜ, ಮಹಧ್ವಜ ಅಂತ ನಾವು ಆರಿಸಿಕೊಳ್ತೇವೆ. ಇದೊಂದು ದೇಶದ್ರೋಹದ ಹೇಳಿಕೆ. ಹಿಂದೆ ದೇಶ ಬ್ರಿಟಿಷರಿರುವಾಗ ದೇಶದ್ರೋಹ ಮಾಡಿದವರನ್ನು ಗಲ್ಲಿಗೇರಿಸಿ ಈಗ ಅಂತಹ ಶಿಕ್ಷೆ, ಜೈಲು ಶಿಕ್ಷೆಗಳು ಆಗುವುದಿಲ್ಲ ಅಂತ ನಿಮಗೆ ಗೊತ್ತಿದೆ. ಇಂತಹ ಹೇಳಿಕೆ ಹೊಟ್ಟದ್ದು ನಿಜವಾಗಿ ಒಂದು ಕೆಟ್ಟ ಸಂಸ್ಕೃತಿ ಇರುವ ವ್ಯಕ್ತಿ ಮಾಡುವಂತಹ ಕೆಲಸ. ಅದಕ್ಕಾಗಿ ಇವತ್ತು ಈಶ್ವರಪ್ಪ ಅವರು ಕೂಡ ಕೆ ಎಸ್ ಕೆಟ್ಟ ಸಂಸ್ಕೃತಿ ಇರುವ ಮನುಷ್ಯ ಅಂತ ಹೇಳಿ ಹೆಸರು ಬಂದಿರಬೇಕಂತ ನಾನು ಹೇಳಬೇಕಾಗ್ತದೆ.